ಎ ಬಿಂದುವು ಮೈನಸ್ ಐದು ಕಾಮ ಐದರಲ್ಲಿದೆ ಮತ್ತು ಈ ಬಿಂದುವು ಎ ವೃತ್ತದ ಕೇಂದ್ರವಾಗಿದೆ ಬಿ ಬಿಂದುವು ಮೂರು ಕಾಮ ಒಂದರಲ್ಲಿದೆ ಮತ್ತು ಈ ಬಿಂದುವು ಬಿ ವೃತ್ತದ ಕೇಂದ್ರವಾಗಿದೆ ಪಿ ಬಿಂದುವು ಸೊನ್ನೆ ಕಾಮ ಸೊನ್ನೆರಲ್ಲಿದೆ ಹಾಗೂ ಈ ಬಿಂದುವು ಎ ಮತ್ತು ಬಿ ವೃತ್ತಗಳ ಮೇಲಿದೆ ಇವುಗಳಲ್ಲಿ ಯಾವ ಬಿಂದುಗಳು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಬಿಂದುಗಳಲ್ಲಿ ಯಾವ ಬಿಂದುಗಳು ಎ ವೃತ್ತದ ಮೇಲಿವೆ ಬಿ ವೃತ್ತದ ಮೇಲಿವೆ ಅಥವಾ ಎರಡು ವೃತ್ತಗಳ ಮೇಲಿವೆ ಈ ಎರಡೂ ವೃತ್ತಗಳ ಮೇಲೆ ಇವೆ ಅಂತ ಹೇಳಿ ಈ ಒಂದು ಸಮಸ್ಯೆಯನ್ನು ದೃಷ್ಟೀಕರಿಸುವಂತಹ ಸಲುವಾಗಿ ನಾನು ಈಗಾಗಲೇ ಒಂದು ನಕ್ಷೆಯನ್ನು ತೆಗೆದುಕೊಂಡಿದ್ದೇನೆ ಈ ನಕ್ಷೆಯ ಮೇಲೆ ಮೊದಲಿಗೆ ಏನ ಸ್ಥಾನವನ್ನು ಗುರುತಿಸ್ಕೊಳ್ಳೋಣ ಏನ ನಿರ್ದೇಶಾಂಕಗಳು ಮೈನಸ್ ಐದು ಮತ್ತು ಐದು ಮೈನಸ್ ಐದು ಅಂದರೆ ಎಕ್ತ ನಿರ್ದೇಶಾಂಕ ಸೊನ್ನೆಯಿಂದ ನಾವು ಎಡಭಾಗಕ್ಕೆ ಚಲಿಸ್ತೇವೆ ಪ್ಲಸ್ ಐದು ಅಂತ ಹೇಳಿದ್ರೆ ವೈ ನಿರ್ದೇಶಾಂಕ ಅದು ಮೇಲ್ಮುಖವಾಗಿ ಚಲಿಸ್ತೇವೆ ಮೈನಸ್ ಐದು ಮತ್ತು ಐದರ ಸ್ಥಾನ ಇಲ್ಲಿ ದೊರಕ್ತಾ ಇದೆ ಇದು ಏನ ಸ್ಥಾನವಾಗಿದೆ ಇದರ ನಿರ್ದೇಶಾಂಕ ಮೈನಸ್ ಐದು ಕಾಮ ಐದು ಆಗಿದೆ ಹಾಗೆ ಇನ್ನು ಬಿ ಬಿಂದುವಿನ ಸ್ಥಾನ ಎಲ್ಲಿ ಅಂತ ನೋಡೋದಾದರೆ ಬಿ ಬಿಂದುವಿನ ಸ್ಥಾನ ಮೂರೂ ಕಾಮ ಒಂದು ಸೊನ್ನೆಯಿಂದ ಬಲಭಾಗಕ್ಕೆ ಚಲಿಸ್ತೇವೆ ನಾವು ಪ್ಲಸ್ ಆಗಿರೋದ್ರಿಂದ ಎಕ್ಸ್ ನಿರ್ದೇಶಾಂಕ ಹಾಗೂ ಒಂದು ಅಂತ ಹೇಳಿದ್ರೆ ಮೇಲ್ಮುಖವಾಗಿ ಇಲ್ಲಿ ನಮಗೆ ಬಿ ಬಿಂದುವಿನ ಸ್ಥಾನ ದೊರಕ್ತಾ ಇದೆ ಈ ಬಿ ಬಿಂದುವಿನ ನಿರ್ದೇಶಾಂಕ ಮೂರು ಕಾಮ ಒಂದು ಆಗಿದೆ ಇನ್ನು ಮತ್ತೊಂದು ಬಿಂದು ಪಿ ಇದು ಸೊನ್ನೆ ಕಾಮ ಸೊನ್ನೆ ಅಂದ್ರೆ ಆರಿಜನ್ ಮೂಲ ಬಿಂದುವಿನಲ್ಲಿ ಇದೆ ಈ ಒಂದು ಪಿ ಬಿಂದುವಿನ ನಿರ್ದೇಶಾಂಕ ಸೊನ್ನೆ ಕಾಮ ಸೊನ್ನೆ ಅಂತ ಗೊತ್ತಾಯಿತು ಈ ಪಿ ಬಿಂದು ಈ ಎರಡೂ ಬಿಂದುಗಳನ್ನು ಕೇಂದ್ರವಾಗಿ ಹೊಂದಿರುವಂತಹ ವೃತ್ತದ ಮೇಲಿದೆ ನಮಗೆ ಈ ಬಿಂದು ಸಿಕ್ಕಿದ್ದು ಅತ್ಯಂತಹ ಮುಖ್ಯವಾದ ವಿಷಯ ದೊರಕಿದಂತಾಗಿದೆ ಕಾರಣ ಈಗ ಪಿ ಬಿಂದು ಒಂದು ವೃತ್ತದ ಮೇಲೆಯೂ ಇದೆ ಹಾಗೆ ಬಿ ವೃತ್ತದ ಮೇಲೆಯೂ ಇದೆ ಹಾಗಾಗಿ ನಾವೇನಾದರೂ ಎ ಮತ್ತು ಪಿಯನ್ನ ಸೇರಿಸಿದ್ವಿ ಅಂತ ಹೇಳಿದ್ರೆ ಅದು ಈ ಎ ಬಿಂದುವನ್ನ ಕೇಂದ್ರವಾಗಿ ಹೊಂದಿರುವಂತಹ ಎ ವೃತ್ತದ ತ್ರಿಜ್ಯ ಆಗತ್ತೆ ಗಮನಿಸಿ ಇಲ್ಲಿ ನಾನೀಗ ಎ ಮತ್ತು ಪಿನ ಒಂದು ರೇಖೆಯಿಂದ ಸೇರಿಸಿದೆ ಅಂತ ಹೇಳಿದ್ರೆ ಇದು ಈ ಎ ವೃತ್ತದ ತ್ರಿಜ್ಯ ಆಗುತ್ತೆ ಹಾಗೆ ಪಿ ಮತ್ತು ಬಿ ಅನ್ನ ಸೇರಿಸಿದ್ರೆ ಈ ಪಿ ಬಿ ರೇಖಾಖಂಡವು ಬಿ ವೃತ್ತ ಕೇಂದ್ರವಿರುವಂತಹ ಬಿ ವೃತ್ತದ ತ್ರಿಜ್ಯ ಆಗತ್ತೆ ಮೊದಲಿಗೆ ನಾವು ಈ ಎರಡು ತ್ರಿಜ್ಯಗಳನ್ನು ತಿಳ್ಕೊಂಡು ನಂತರ ಈ ಬಿಂದುಗಳು ಮತ್ತು ಕೇಂದ್ರದ ಅಂತರವನ್ನ ಕಂಡಿಡಿದ್ವಿ ಅಂತ ಹೇಳಿದ್ರೆ ಆ ಅಂತರ ಈ ಯಾವುದೇ ಒಂದು ವೃತ್ತದ ತ್ರಿಜ್ಯಕ್ಕೆ ಸಮವಾಗಿತ್ತು ಅಂತ ಹೇಳಿದ್ರೆ ಆ ಒಂದು ವೃತ್ತದ ಮೇಲೆ ಈ ಬಿಂದುಗಳು ಇರುತ್ತೆ ಅಥವಾ ಎರಡೂ ವೃತ್ತಗಳ ಮೇಲೆಯೂ ಇರಬಹುದು ಅಥವಾ ಯಾವುದೇ ವೃತ್ತದ ಮೇಲೆ ಇಲ್ಲದೆಯೂ ಇರಬಹುದು ಅದಕ್ಕಾಗಿ ಮೊದಲಿಗೆ ನಾನು ಈ ಒಂದು ವೃತ್ತದ ತ್ರಿಜ್ಯವನ್ನು ಕಂಡಿಡಿಯೋಕ್ಕೆ ಇಷ್ಟಪಡ್ತೇನೆ ಈ ತ್ರಿಜ್ಯವನ್ನು ಕಂಡಿಡಬೇಕು ಅಂತ ಹೇಳಿದ್ರೆ ಎ ಪಿ ಬಿಂದುಗಳ ನಡುವಿನ ಅಂತರವನ್ನು ಕಂಡಿಡಬೇಕು ಎ ಪಿ ಬಿಂದುಗಳ ನಡುವಿನ ಅಂತರವನ್ನು ನಾವು ದೂರಸೂತ್ರ ವಿಧಾನದಿಂದ ಕಂಡುಹಿಡಿಯಬಹುದು ದೂರಸೂತ್ರ ವಿಧಾನ ಅಂತ ಹೇಳಿದ್ರೆ ಅದು ಪೈಥೋಗ್ರೆಸ್ ಪ್ರಮೇಯದ ಅನ್ವಯವೇ ಆಗಿದೆ ಅಲ್ಲಿ ನಾವು ಮಾಡುವಂಥದ್ದು ಚೇಂಜ್ ಇನ್ ಎಕ್ಸ್ ಓಲ್ ಸ್ಕ್ವಯರ್ ಪ್ಲಸ್ ಚೇಂಜ್ ಇನ್ ವೈ ಹೋಲ್ ಸ್ಕ್ವಯರ್ ಮತ್ತು ಅದರ ವರ್ಗಮೂಲವನ್ನು ತೆಗೆದುಕೊಳ್ತೇವೆ ಎ ಪಿ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯೋಣ ನಾನಿದನ್ನು ಆರ್ ಎ ಅಂತ ಹೇಳಿ ಕರಿತಾ ಇದ್ದೀನಿ ರೇಡಿಯಸ್ ಆಫ್ ಎ ಸರ್ಕಲ್ ಎ ವೃತ್ತದ ತ್ರಿಜ್ಯ ರೇಡಿಯಸ್ ಆಫ್ ಎಸ್ ಈಕ್ವಲ್ ಟು ಈ ಎರಡು ಬಿಂದುಗಳ ಚೇಂಜ್ ಇನ್ ಎಕ್ಸ್ ಮೈನಸ್ ಐದು ಮೈನಸ್ ಸೊನ್ನೆ ಓಲ್ ಸ್ಕ್ವಯರ್ ನಾವಿಲ್ಲಿ ಯಾವುದೇ ಬಿಂದುವನ್ನು ಮೊದಲಿಗೆ ತೆಗೆದುಕೊಂಡ್ರೂ ಧನಸಂಖ್ಯೆ ಬಂದೇ ಬರುತ್ತೆ ಕಾರಣ ನಾವು ವರ್ಗಗೊಳಿಸೋದ್ರಿಂದ ಹಾಗಾಗಿ ನಾವು ಇದನ್ನು ಅಬ್ಸುಲ್ಯೂಟ್ ವ್ಯಾಲ್ಯೂ ಅಂತ ಸಹ ಹೇಳ್ತೇವೆ ಪ್ಲಸ್ ಚೇಂಜ್ ಇನ್ ವೈ ಚೇಂಜ್ ಇನ್ ವೈ ಅಂದರೆ ಸೊನ್ನೆ ಮತ್ತು ಐದರ ವ್ಯತ್ಯಾಸ ಐದು ಮೈನಸ್ ಸೊನ್ನೆ ಹೋಲ್ ಸ್ಕ್ವಯರ್ ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ ಐದು ಮೈನಸ್ ಸೊನ್ನೆ ಸ್ಕ್ವೇರ್ ಅಂತ ಹೇಳಿದ್ರೆ ಮೈನಸ್ ಐದು ಸ್ಕ್ವಯರ್ ಆಗತ್ತೆ ಹಾಗೆ ಪ್ಲಸ್ ಐದು ಮೈನಸ್ ಸೊನ್ನೆ ಸ್ಕ್ವೇರ್ ಅಂದರೆ ಐದು ಸ್ಕ್ವಯರ್ ಆಗತ್ತೆ ಇದರ ಸರಳ ರೂಪ ಮೈನಸ್ ಐದು ಸ್ಕ್ವೇರ್ ಅಂತ ಹೇಳಿದ್ರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ನಾವು ಇಪ್ಪತ್ತೈದನ್ನು ಎರಡು ಬಾರಿ ತೆಗೆದುಕೊಳ್ತಾ ಇದ್ದೇವೆ ಹಾಗಾಗಿ ಅದನ್ನು ನಾವು ಈ ರೀತಿ ಬರಿಬೋದು ಇಪ್ಪತ್ತೈದು ಇಂಟು ಎರಡು ಇಪ್ಪತ್ತೈದರ ವರ್ಗ ಮೂಲ ಐದು ಆಗಿರೋದ್ರಿಂದ ಐದು ರೂಟ್ ಎರಡು ಅನ್ನುವಂಥದ್ದು ಎ ವೃತ್ತದ ತ್ರಿಜ್ಯ ಆಗಿದೆ ಐದು ರೂಟ್ ಎರಡು ಹಾಗೆ ಬಿ ಕೇಂದ್ರವಾಗಿರುವಂತಹ ಬಿ ವೃತ್ತದ ತ್ರಿಜವನ್ನು ನಾನೀಗ ಆರ್ ಬಿ ಅಂತ ಹೇಳಿ ಕರಿತೇನೆ ಆರ್ ಬಿ ಅಂದರೆ ರೇಡಿಯಸ್ ಆಫ್ ಬಿ ಸರ್ಕಲ್ ಇದು ಎಷ್ಟು ಅಂತ ನೋಡೋದಾದರೆ ಇದೇ ರೀತಿಯಾಗಿ ಆರ್ ಬಿ ಇಸ್ ಈಕ್ವಲ್ ಟು ಸ್ಕ್ವರ್ ರೂಟ್ ಆಫ್ ಚೇಂಜ್ ಇನ್ ಎಕ್ಸ್ ಸ್ಕ್ವೇರ್ ಸೊನ್ನೆಯಿಂದ ಮೂರರವರೆಗೆ ಚೇಂಜ್ ಇನ್ ಎಕ್ಸ್ ದೊರಕುತ್ತೆ ಮೂರು ಮೈನಸ್ ಸೊನ್ನೆ ಓಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಮೂರು ಸ್ಕ್ವಯರ್ ಆಗಿದೆ ಹಾಗೆ ಚೇಂಜ್ ಇನ್ ವೈ ಅಂತ ಹೇಳಿದ್ರೆ ಸೊನ್ನೆಯಿಂದ ಒಂದರವರೆಗೆ ಒಂದು ಮೈನಸ್ ಸೊನ್ನೆ ಅಂತ ಹೇಳಿದ್ರೆ ಒಂದು ಸ್ಕ್ವಯರ್ ಆಗಿದೆ ನಾನು ಅದನ್ನು ನೇರವಾಗಿ ಹೀಗೆ ಬರೆದುಕೊಳ್ತೇನೆ ಚೇಂಜ್ ಇನ್ ಎಕ್ಸ್ ಸ್ಕ್ವೇರ್ ಏನಾಗ್ತಿದೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಮೂರು ಸ್ಕ್ವಯರ್ ಮೂರು ಮೈನಸ್ ಸೊನ್ನೆ ಅಂತ ಹೇಳಿದ್ರೆ ಮೂರು ಸ್ಕ್ವಯರ್ ಆಗಿದೆ ಒಂದು ಮೈನಸ್ ಸೊನ್ನೆ ಅಂತ ಹೇಳಿದ್ರೆ ಒಂದು ಸ್ಕ್ವಯರ್ ಆಗಿದೆ ಅದು ಚೇಂಜ್ ಇನ್ ವೈ ಸ್ಕ್ವೇರ್ ಆಯಿತು ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಒಂಬತ್ತು ಪ್ಲಸ್ ಒಂದು ಇದರ ಒಂದು ಸರಳ ರೂಪ ರೂಟ್ ಹತ್ತು ಆಯಿತು ಹಾಗಾದರೆ ನಮಗೆ ಬಿ ಕೇಂದ್ರವಾಗಿರುವಂತಹ ಬಿ ವೃತ್ತದ ತ್ರಿಜ್ಯದ ಅಳತೆ ರೂಟ್ ಹತ್ತು ಮಾನಗಳು ಅಂಥೇಳಿ ದೊರಕ್ತು ಈಗ ನಾವು ಮಾಡಬೇಕಾಗಿರೋದು ಮೊದಲಿಗೆ ನಾನು ಸಿ ಬಿಂದು ತೆಗೆದುಕೊಳ್ತೇನೆ ಹೇಳಿದ್ರೆ ಸಿ ಬಿಂದು ಸ್ಥಾನವನ್ನು ಗುರುತಿಸ್ಕೊಳ್ಳೋಣ ಮೊದಲಿಗೆ ಸಿ ಬಿಂದುವಿನ ಸ್ಥಾನ ಎಷ್ಟಿದೆ ನಾಲ್ಕು ಮೈನಸ್ ಎರಡು ನಾಲ್ಕು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಎರಡು ಅಂತ ಹೇಳಿದ್ರೆ ಇಲ್ಲಿ ಬರ್ತಾ ಇದೆ ಇದು ಬಿಂದುವಿನ ಸ್ಥಾನ ನಾನು ಅದಕ್ಕಾಗಿ ಈ ಒಂದು ಲೆಕ್ಕಾಚಾರವನ್ನ ಸ್ವಲ್ಪ ಈ ಕಡೆ ತೆಗೆದುಕೊಳ್ತೇನೆ ಈಗ ನಾವು ಸಿ ಬಿಂದುವಿನ ಸ್ಥಾನವನ್ನ ಮೊದಲಿಗೆ ನೋಡೋಣ ಸಿ ಬಿಂದುವಿನ ಸ್ಥಾನ ನಾಲ್ಕು ಎಕ್ಸ್ ನ ಸೊನ್ನೆಯಿಂದ ಬಲಭಾಗದ ಕಡೆಗೆ ಹಾಗೆ ಮೈನಸ್ ಎರಡು ಅಂತ ಹೇಳಿದ್ರೆ ಕೆಳಮುಖವಾಗಿ ಸ್ಥಾನವಾಗಿದೆ ಸಿ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಮೈನಸ್ ಎರಡು ಆಗಿದೆ ಸಿ ಬಿಂದುವನ್ನ ಗಮನಿಸಿದ್ರೆ ಸಿ ಮತ್ತು ಬಿ ಅನ್ನ ನಾವು ಸೇರಿಸಿದ್ವಿ ಅಂತ ಹೇಳಿದ್ರೆ ಈ ಪಿ ಬಿ ರೇಖಾಖಂಡದ ಉದ್ದವೇ ಸಿ ಬಿ ರೇಖಾಖಂಡವು ಇದೇ ಅನ್ನಿಸ್ತಾ ಇದೆ ಅದನ್ನು ನಾವೊಮ್ಮೆ ತಾಳೆ ನೋಡೋಣ ಅದಕ್ಕಾಗಿ ಈ ಒಂದು ಡಿಸ್ಟೆನ್ಸನ್ನು ನಾವು ದೂರಸೂತ್ರವನ್ನು ಉಪಯೋಗಿಸಿ ಲೆಕ್ಕಾಚಾರ ಮಾಡೋಣ ದೂರಸೂತ್ರದ ಅನ್ವಯ ಡಿ ಸಿ ಕಾಮ ಬಿ ಈ ಎರಡು ಬಿಂದುಗಳ ನಡುವಿನ ಅಂತರ ಎಷ್ಟು ಅಂತ ನಾವು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿದ್ವಿ ಅಂತ ಹೇಳಿದ್ರೆ ಆ ಅಂತರ ಈ ಒಂದು ವೃತ್ತದ ತ್ರಿಜ್ಯಕ್ಕೆ ಸಮವಾಗಿತ್ತು ಅಂತ ಹೇಳಿದ್ರೆ ಆಗ ಈ ಬಿಂದು ಬಿ ವೃತ್ತದ ಮೇಲಿರುತ್ತೆ ಅಂತ ಹೇಳಿ ಅದಕ್ಕಾಗಿ ಮೊದಲಿಗೆ ನಾನು ಚೇಂಜ್ ಇನ್ ಎಕ್ಸ್ ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನ ತೆಗೆದುಕೊಳ್ತೇನೆ ನಾಲ್ಕು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಒಂದು ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ನಾಲ್ಕು ಮೈನಸ್ ಮೂರು ಅಂತ ಹೇಳಿದ್ರೆ ಒಂದು ಸ್ಕ್ವಯರ್ ಆಯ್ತು ಹಾಗೆ ಮೈನಸ್ ಎರಡು ಮೈನಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಮೂರು ಸ್ಕ್ವೇರ್ ಒಂದು ಸ್ಕ್ವೇರ್ ಅಂದರೆ ಒಂದು ಪ್ಲಸ್ ಮೈನಸ್ ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಒಂಬತ್ತು ಇದನ್ನು ಸರಳ ರೂಪಕ್ಕೆ ತರ್ತಾ ಇದ್ದೇವೆ ಒಂದು ಪ್ಲಸ್ ಒಂಬತ್ತು ಅಂದರೆ ರೂಟ್ ಹತ್ತು ದೊರಕತಾ ಇದೆ ಇಲ್ಲಿ ನೀವು ಗಮನಿಸಬಹುದು ಬಿ ವೃತ್ತದ ತ್ರಿಜ್ಯವೂ ಸಹ ರೂಟ್ ಹತ್ತು ಮಾನಗಳೇ ಆಗಿದೆ ಹಾಗೆ ಬಿ ಮತ್ತು ಸಿ ಈ ಎರಡು ಬಿಂದುಗಳ ನಡುವಿನ ಅಂತರ ಏನಿದೆ ಅದು ಸಹ ರೂಟ್ ಹತ್ತು ಮಾನಗಳೇ ದೊರಕ್ತಾ ಇರೋದ್ರಿಂದ ಸಿ ಬಿಂದು ಬಿ ವೃತ್ತದ ಮೇಲೆ ಇದೆ ಯಾಕೆ ಅಂತ ಹೇಳಿದ್ರೆ ಈ ಸಿಬಿಯು ಸಹ ಬಿ ವೃತ್ತದ ತ್ರಿಜ್ಯವೇ ಆಗಿದೆ ಹಾಗಾಗಿ ಸಿ ಬಿಂದು ಬಿ ವೃತ್ತದ ಮೇಲೆ ಇದೆ ಸಿ ಬಿಂದು ಬಿ ವೃತ್ತದ ಮೇಲಿದೆ ಇನ್ನು ಅದು ಎ ವೃತ್ತದ ಮೇಲಿದೆಯೇ ಅಂತ ನೋಡಿದ್ರೆ ಖಂಡಿತ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಈ ತ್ರಿಜ್ಯ ಮತ್ತು ನೀವು ಇದನ್ನ ಕನ್ನಡತೆಯಲ್ಲಿ ನೋಡಿದ್ರು ಸಹ ಈ ತ್ರಿಜ್ಯ ಮತ್ತು ಈ ತ್ರಿಜ್ಯದಲ್ಲಿ ವ್ಯತ್ಯಾಸ ಇದೆ ಹಾಗಾಗಿ ಇದು ಎ ವೃತ್ತದ ಮೇಲೆ ಬರುವುದಿಲ್ಲ ಇನ್ನು ಡಿ ಬಿಂದು ಎ ವೃತ್ತದ ಮೇಲಿದೆಯೇ ಅಥವಾ ಬಿ ವೃತ್ತದ ಮೇಲಿದೆಯೇ ಅಥವಾ ಎರಡೂ ವೃತ್ತಗಳ ಮೇಲಿದೆಯೇ ಅಂತ ತಿಳಿಯುವ ಸಲುವಾಗಿ ಡಿ ಬಿಂದುವಿನ ಸ್ಥಾನವನ್ನು ಗುರುತಿಸ್ಕೊಳ್ಳೋಣ ಡಿ ನ ನಿರ್ದೇಶಾಂಕ ಐದು ಪ್ಲಸ್ ಮೂರು ಒಂದು ಎರಡು ಮೂರು ಇಲ್ಲಿ ಬರ್ತಾ ಇದೆ ನಮಗೆ ನಮಗೆ ಇಲ್ಲಿ ಬರ್ತಾ ಇದೆ ಡಿನ ಸ್ಥಾನ ಇದರ ನಿರ್ದೇಶಾಂಕ ಐದು ಕಾಮ ಮೂರು ಈಗ ನಾವು ಈ ಬಿ ಮತ್ತು ಡಿ ಅನ್ನು ಸೇರ್ಸಿದ್ವಿ ಅಂತ ಹೇಳಿದ್ರೆ ನಮಗೆ ಈ ಒಂದು ರೇಖೆಯೂ ಸಹ ಈ ತ್ರಿಜ್ಯದಷ್ಟೇ ಅನಿಸ್ತಿದೆ ಆದರೆ ನಮಗೆ ಗೊತ್ತಿಲ್ಲ ಅದು ಸಮ ಇದೆಯಾ ಇಲ್ವಾ ಅಂತ ಆದರೆ ಇದು ಎ ವೃತ್ತದ ಮೇಲಂತೂ ಇಲ್ಲ ಅಂತಂದರೆ ಎ ಪಿನ ನ ತ್ರಿಜ್ಯ ಮತ್ತು ನೀವು ಇಲ್ಲಿ ನೀವು ಗಮನಿಸಿದ್ರೆ ಈ ಒಂದು ತ್ರಿಜ್ಯಕ್ಕಿಂತ ಹೆಚ್ಚಾಗಿಯೇ ಇದೆ ಹಾಗಾಗಿ ಇದು ಖಂಡಿತವಾಗಿ ಎ ವೃತ್ತದ ಮೇಲಿಲ್ಲ ಆದರೆ ಬಿ ವೃತ್ತದ ಮೇಲಿದೆಯೇ ಅಂತ ಪರೀಕ್ಷೆ ಮಾಡೋದಕ್ಕೆ ಡಿಸ್ಟೆನ್ಸ್ ಬಿಟ್ವೀನ್ ಡಿ ಪಾಯಿಂಟ್ ಅಂಡ್ ಬಿ ಪಾಯಿಂಟ್ ಡಿ ಮತ್ತು ಬಿ ಬಿಂದುಗಳ ನಡುವಿನ ಅಂತರ ಪೈಥೋಗ್ರೆಸ್ ಪ್ರಮೇಯದ ಅನ್ವಯ ಅಥವಾ ದೂರ ಸೂತ್ರದ ಅನ್ವಯ ನಾವು ಇದನ್ನ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಪ್ಲಸ್ ಡೆಲ್ಟಾ ವೈ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂತ ಹೇಳಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಐದು ಮೈನಸ್ ಮೂರು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಒಂದು ಮೈನಸ್ ಮೂರು ಓಲ್ ಸ್ಕ್ವೇರ್ ಇದನ್ನು ನಾವು ಕಂಡು ಅಂತ ಹೇಳಿದ್ರೆ ಐದು ಮೈನಸ್ ಮೂರು ಅಂತ ಹೇಳಿದ್ರೆ ಎರಡು ಸ್ಕ್ವೇರ್ ಪ್ಲಸ್ ಒಂದು ಮೈನಸ್ ಮೂರು ಅಂತ ಹೇಳಿದ್ರೆ ಅದು ಸಹ ಮೈನಸ್ ಎರಡು ಓಲ್ ಸ್ಕ್ವೇರ್ ಇದರ ವರ್ಗಮೂಲವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಈ ಒಂದು ಅಂತರ ದೊರಕುತ್ತೆ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಪ್ಲಸ್ ನಾಲ್ಕು ಇದರ ಬೆಲೆ ಎರಡು ಬಾರಿ ನಾಲ್ಕು ನಾವದನ್ನು ಎರಡು ರೂಟ್ ಎರಡು ಅಂತ ಹೇಳ್ಬೋದು ಅಥವಾ ನಾಲ್ಕು ಪ್ಲಸ್ ನಾಲ್ಕು ಅಂತ ಹೇಳಿದ್ರೆ ರೂಟ್ ಎಂಟು ಸಹ ಆಗಿರುತ್ತೆ ನೀವಿಲ್ಲಿ ಇಲ್ಲಿ ಗಮನಿಸ್ಬೋದು ಈ ಒಂದು ವೃತ್ತದ ತ್ರಿಜ್ಯ ರೂಟ್ ಹತ್ತು ಮಾನಗಳು ಆದರೆ ಇಲ್ಲಿ ನಮಗೆ ದೊರಕ್ತಾ ಇರೋದು ಎರಡೂ ರೂಟ್ ಎರಡು ಅಥವಾ ರೂಟ್ ಎಂಟು ಮಾನಗಳು ಈ ಒಂದು ಡಿಸ್ಟೆನ್ಸ್ ನಮಗೆ ಎಷ್ಟು ದೊರಕ್ತಾ ಇದೆ ರೂಟ್ ಎಂಟು ಇದರ ಸರಳ ರೂಪ ಎರಡು ರೂಟ್ ಎರಡು ಇದು ರೂಟ್ ಹತ್ತಕ್ಕಿಂತ ಕಡಿಮೆ ಇದೆ ಹಾಗಾಗಿ ಈ ಡಿ ಬಿಂದು ಏನಿದೆ ಇದು ಬಿ ವೃತ್ತದ ಮೇಲೆಯೂ ಇಲ್ಲ ಹಾಗೆ ಎ ವೃತ್ತದ ಮೇಲೆಯೂ ಸಹ ಇಲ್ಲ ಹಾಗಾಗಿ ಈ ಎರಡೂ ವೃತ್ತಗಳ ಮೇಲೆ ಡಿ ಬಿಂದು ಇಲ್ಲ ನಾನಿಲ್ಲಿ ಅದನ್ನ ಬರೆಯೋದಾದ್ರೆ ಡಿ ಬಿಂದು ಯಾವುದೇ ವೃತ್ತದ ಮೇಲೆ ಇಲ್ಲ ಇಲ್ಲಿ ಯಾವುದೇ ವೃತ್ತದ ಮೇಲೆ ಅಂತ ಹೇಳಿದ್ರೆ ನಾವು ತೆಗೆದುಕೊಂಡಿರುವಂತಹ ವೃತ್ತಗಳು ಎ ಮತ್ತು ಬಿ ಈ ಎರಡು ವೃತ್ತದ ಮೇಲೆ ಇಲ್ಲ ಅಂತ ಹೇಳಿ ಹ ಇನ್ನ ನಾವು ನೋಡ್ಬೇಕಾಗಿರೋದು ಈ ಬಿಂದು ಈ ಬಿಂದು ಎಲ್ಲಿ ಬರುತ್ತೆ ಅಂತ ನೀವು ಗಮನಿಸಿದ್ರೆ ಮೈನಸ್ ಎರಡು ಎಡಭಾಗಕ್ಕೆ ಹಾಗೂ ಎಂಟು ಮೈನಸ್ ಎರಡರಿಂದ ಎಂಟು ಅಂದ್ರೆ ಇಲ್ಲಿ ಏಳು ಇದೆ ಅಂತ ಹೇಳಿದ್ರೆ ಏಳು ಇನ್ ಸ್ವಲ್ಪ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಇಲ್ಲಿ ಎಂಟು ಬರುತ್ತೆ ಅಂತ ಹೇಳಿದ್ರೆ ಮೈನಸ್ ಎರಡು ಮೈನಸ್ ಎರಡು ಕಾಮ ಎಂಟು ಇಲ್ಲಿ ನಮಗೆ ಇಲ್ಲಿ ನಮಗೆ ಈ ಬಿಂದು ದೊರಕ್ತಾ ಇದೆ ಈ ಈ ಬಿಂದುವಿನ ಸ್ಥಾನ ಮೈನಸ್ ಎರಡು ಕಾಮ ಎಂಟು ಆಗಿದೆ ಈಗ ನೀವು ಗಮನಿಸೋದಾದ್ರೆ ನಾವು ಒಂದು ರೇಖೆಯನ್ನು ತೆಗೆದುಕೊಂಡು ಎ ಮತ್ತು ಈ ಬಿಂದುಗಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಈ ರೇಖೆ ಖಂಡಿತವಾಗಿಯೂ ಈ ರೇಖೆಗಿಂತ ನಮ್ಮ ಕಣ್ಣಳತೆಯಲ್ಲೇ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ತ್ರಿಜ್ಯ ಆಗಿತ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಒಂದು ಡಿಸ್ಟೆನ್ಸ್ ಏನಿದೆ ಆದರೆ ಈ ಒಂದು ಡಿಸ್ಟೆನ್ಸ್ಗಿಂತ ಇದು ಕಡಿಮೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಇನ್ನು ಬಿ ವೃತ್ತದ ತ್ರಿಜ್ಯವಾಗಿದೆಯೇ ಸಾಧ್ಯವೇ ಇಲ್ಲ ಇನ್ನು ಎ ವೃತ್ತದ ತ್ರಿಜ್ಯವಾಗಿದೆಯೇ ಖಂಡಿತ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸಬಹುದು ನಮಗೆ ಕನ್ನಡತೆಯಲ್ಲೇ ಈ ಒಂದು ತ್ರಿಜ್ಯಕ್ಕಿಂತ ಈ ಒಂದು ರೇಖಾಖಂಡದ ಅಳತೆ ಕಡಿಮೆ ಇರೋದು ದೊರಕ್ತಾ ಇದೆ ಈ ಈ ಬಿಂದು ಎ ವೃತ್ತದ ಮೇಲೆಯೂ ಸಹ ಇಲ್ಲ ಬಿ ವೃತ್ತದ ಮೇಲೆಯೂ ಸಹ ಇಲ್ಲ ಇದನ್ನ ನೀವು ಡಿಸ್ಟೆನ್ಸ್ ಫಾರ್ಮುಲಾವನ್ನ ಉಪಯೋಗಿಸಿ ತಾಳೆ ಸಹ ನೋಡಬಹುದಾಗಿರುತ್ತೆ ನಾನಿಲ್ಲಿ ನೇರವಾಗಿ ಒಂದು ಕನ್ನಡತೆಯ ಆಧಾರದ ಮೇಲೆ ಈ ರೀತಿ ಬರಿತಾ ಇದ್ದೀನಿ ಈ ಬಿಂದು ಸಹ ಯಾವುದೇ ವೃತ್ತದ ಮೇಲೆ ಇಲ್ಲ ಯಾವುದೇ ಅಂದ್ರೆ ಅರ್ಥ ಇಲ್ಲಿ ಎ ಮತ್ತು ಬಿ ಈ ಎರಡು ವೃತ್ತಗಳ ಮೇಲೆಯೂ ಇಲ್ಲ ವೃತ್ತಗಳ ಮೇಲೆ ಇಲ್ಲ ಇದನ್ನು ನಾವು ತಾಳೆ ಸಹ ನೋಡಬಹುದು ಅಂತ ಹೇಳಿದೆ ನಾವೀಗ ತಾಳೆ ನೋಡೋಣ ಈ ಒಂದು ಡಿಸ್ಟೆನ್ಸನ್ನು ತೆಗೆದುಕೊಂಡ್ವಿ ಡಿ ಡಿಸ್ಟೆನ್ಸ್ ಆಫ್ ಆ್ಯಂಡ್ ಇ ಎ ಮತ್ತು ಇ ಬಿಂದುಗಳ ಡಿಸ್ಟೆನ್ಸನ್ನು ನೀವು ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಡಿಸ್ಟೆನ್ಸನ್ನು ಅನ್ನ ಕಂಡುಹಿಡಿಯೋಣ ಚೇಂಜ್ ಇನ್ ಎಕ್ಸ್ ಮೈನಸ್ ಎರಡು ಮೈನಸ್ ಆಫ್ ಮೈನಸ್ ಐದು ಅಂದ್ರೆ ನಮಗೆ ದೊರಕ್ತಾ ಇರೋದು ಮೂರು ಸ್ಕ್ವಯರ್ ಪ್ಲಸ್ ಚೇಂಜ್ ಇನ್ ವೈ ಅಂತ ಹೇಳಿದ್ರೆ ಎಂಟು ಮೈನಸ್ ಐದು ಇದು ಸಹ ನಮಗೆ ಮೂರು ಸ್ಕ್ವೇರ್ ದೊರಕ್ತಾ ಇದೆ ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಒಂಬತ್ತು ಪ್ಲಸ್ ಮತ್ತೊಂದು ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಒಂಬತ್ತು ಇವೆರಡರ ಬೆಲೆ ನಮಗೆ ಎಂಬತ್ತ ಒಂದು ದೊರಕ್ತಾ ಇದೆ ಸಾರಿ ಇವೆರಡರ ಬೆಲೆ ನಮಗೆ ಹದಿನೆಂಟು ದೊರಕ್ತಾ ಇದೆ ಇದನ್ನ ನಾವು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಒಂಬತ್ತು ಎರಡು ಬಾರಿ ಅಂತ ಹೇಳಿದ್ರೆ ಮೂರರ ಒಂಬತ್ತರ ವರ್ಗ ಮೂಲ ಮೂರು ರೂಟ್ ಎರಡು ದೊರಕುತ್ತೆ ಇಲ್ಲಿ ನೀವು ಗಮನಿಸಬಹುದು ಈ ಎ ವೃತ್ತದ ತ್ರಿಜ್ಯ ಐದು ರೂಟ್ ಎರಡು ಆಗಿದೆ ಆದರೆ ನಮಗೆ ಈ ರೇಖಾಖಂಡದ ಅಳತೆ ದೊರಕ್ತಾ ಇರೋದು ಮೂರು ರೂಟ್ ಎರಡು ಈ ಮೂರು ರೂಟ್ ಎರಡು ಅನ್ನೋದು ಐದು ರೂಟ್ ಎರಡಕ್ಕಿಂತ ಕಡಿಮೆ ಆಗಿರೋದ್ರಿಂದ ಖಂಡಿತವಾಗಿ ಈ ಬಿಂದುವು ಸಹ ಎ ವೃತ್ತದ ಮೇಲೆ ಇಲ್ಲ ನಮಗೆ ಕೊಟ್ಟಿರುವಂತಹ ಬಿಂದುಗಳಲ್ಲಿ ಡಿ ಮತ್ತು ಇ ಯಾವುದೇ ವೃತ್ತದ ಮೇಲೆ ಇಲ್ಲ ಯಾವುದೇ ವೃತ್ತ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕೊಟ್ಟಿರುವಂತದ್ದು ಎ ಮತ್ತು ಬಿ ಈ ಎರಡೇ ವೃತ್ತಗಳು ಈ ಎರಡೂ ವೃತ್ತಗಳ ಮೇಲೆಯೂ ಸಹ ಇವು ಇಲ್ಲ ಆದ್ರೆ ಸಿ ಬಿಂದು ಬಿ ವೃತ್ತದ ಮೇಲೆ ಇದೆ ಕಾರಣ ಸಿ ಮತ್ತು ಬಿನ ನ ಒಂದು ಅಂತರ ಏನಿದೆ ಇದು ಬಿ ವೃತ್ತದ ತ್ರಿಜ್ಯದ ಒಂದು ಉದ್ದಕ್ಕೆ ಸಮ ಆಗಿದೆ ಇವೆರಡು ನೀವು ಗಮನಿಸಬಹುದು ರೂಟ್ ಹತ್ತು ರೂಟ್ ಅತ್ತು ಆಗಿದೆ ಹಾಗಾಗಿ ಸಿ ಬಿಂದು ಬಿ ವೃತ್ತದ ಮೇಲೆ that.